ಸಹೃದಯ ವಿದ್ಯಾರ್ಥಿ ಸ್ನೇಹಿತರೆ, ವರಪರೀಕ್ಷಣಂ ಎಂಬ ಮಹಾಭಾರತದ ಶಾಂತಿ ಪರ್ವದಲ್ಲಿ ಬರುವ ಮೋಕ್ಷಧರ್ಮ ಪರ್ವದ ಸಂದರ್ಭದಲ್ಲಿ ಬಂದಂತಹ ಕಥೆಯನ್ನು ಅದರ ಸಂಗ್ರಹ ರೂಪವನ್ನು ನಾವು ಅಧ್ಯಯನ ಮಾಡ್ತಾ ಇದ್ದೇವೆ. ದೇವಲ ಎಂಬಂತಹ ವಿಪ್ರರ್ಷಿ, ಅವನಿಗೆ ಸುವರ್ಚಲ ಅಂತ ಒಳ್ಳೆಯ ಮಗಳು, ಆ ಮಗಳು ವಿವಾಹ ಸಮಯಕ್ಕೆ ಬಂದಾಗ ಅವಳಿಗೆ ವರವನ್ನು ಹುಡುಕಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಸುವರ್ಚಲ ಮಾಂ ಅಂಧಾಯ ಅನಂಧಾಯ ಚ ದೇಹಿ ಅಂತ ತನ್ನ ಪ್ರಾರ್ಥನೆಯನ್ನು ಮಾಡ್ತಾಳೆ, ಬೇಡಿಕೆಯನ್ನು ಇಡ್ತಾಳೆ. ಆಗ ಇಂತಹ ವರ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ, ನೀನು ಉನ್ಮತ್ತಲ ಹಾಗೆ ಮಾತನಾಡ್ತಾ ಇದ್ದಿ ಅಂತ ದೇವಲ ಹೇಳ್ತಾನೆ. ಆಗ ಸುವರ್ಚಲ ಬಂದು ಪುನಃ ಹೇಳ್ತಾಳೆ, ಇಲ್ಲ, ನಾನು ಉನ್ಮತ್ತಲ ಹಾಗೆ ಮಾತನಾಡಲಿಲ್ಲ, ಅಂತಹ ವೇದ ವಿದ್ವಾಂಸ ಇದ್ರೆ ಮಾತ್ರ, ನನಗೆ ಪತಿಯಾಗಿ ದೊರಕಿದ್ರೆ ಮಾತ್ರ ಆತ ನನ್ನ ರಕ್ಷಣೆಯನ್ನು ಮಾಡೋದಕ್ಕೆ ಸಾಧ್ಯ ಅಂತ ಹೇಳಿದ್ಲು. ಅಲ್ಲಿಂದ ಮುಂದಿನ ಭಾಗವನ್ನು ಇವತ್ತಿನ ಪಾಠದಲ್ಲಿ ನಾವು ಅವಲೋಕನ ಮಾಡೋಣ. ಏಳನೇ ಶ್ಲೋಕ. ಏಭ್ಯಸ್ತ್ವಂ ಮನ್ಯಸೆ ದಾತುಂ ಮಾಮಿಹಾನಯತಾನ್ ದ್ವಿಜಾನ್ ತಾದೃಶಂ ತಂ ಪತಿಂ ತೇಷು ವರಯಿಷ್ಯೇ ಯಥಾ ಯಥಂ ಅಂತರ್ಥ. ಪದಚ್ಛೇದ ಏಭ್ಯಃ ತ್ವಂ ಮನ್ಯಸೆ ದಾತುಂ ಮಾಂ ಇಹ ಆನಯ ತಾನ್ ದ್ವಿಜಾನ್ ತಾದೃಶಂ ತಂ ಪತಿಂ ತೇಷು ವರಯಿಷ್ಯೇ ಯಥಾಯಥಂ ಇತ್ಯರ್ಥ. ತಂದೆಯ ಚಿಂತೆಯನ್ನು ನೋಡಿ, ತಂದೆಯ ಸಂಕಟವನ್ನು ನೋಡಿ, ಆಕೆ ತಾನೇ ಪತಿಯನ್ನು ಆಯ್ಕೆ ಮಾಡಿಕೊಳ್ತೇನೆ, ಮದುವೆಯಾಗಲಿಕ್ಕೆ ಅಪೇಕ್ಷೆ ಇರುವವರನ್ನು ಕರೆಸಬೇಕು ಅಂತ ಈ ಶ್ಲೋಕದ ಮುಖಾಂತರ ತಂದೆಯಲ್ಲಿ ಆಕೆ ಪ್ರಾರ್ಥಿಸಿಕೊಳ್ತಾಳೆ. ಹೇಳ್ತಾಳೆ, ತ್ವಂ ಏಭ್ಯಃ ಮಾಂ ದಾತುಂ ಮನ್ಯಸೆ ಅಂತರ್ಥ. ನೀನು ಏಭ್ಯಃ ಯಾರಿಗೆ ಮಾಂ ನನ್ನನ್ನು ದಾತುಂ ಮನ್ಯಸೆ ದಾನ ಮಾಡಿ ಕೊಡಲು ಬಯಸುತ್ತೀಯೋ, ಮನ್ಯಸೆ ಮನಜ್ಞಾನೆ ಅಂತ ಇಚ್ಛಿಸುತ್ತೀಯೋ ಬಯಸುತ್ತೀಯೋ, ತಾನ್ ದ್ವಿಜಾನ್ ಇಹ ಆನಯ ಅಂತಹ ದ್ವಿಜಾನ್ ಬ್ರಾಹ್ಮಣಾನ್ ಇಹ ಆನಯ ಇಹ ಅತ್ರ ಆನಯ ಇಲ್ಲಿಗೆ ಕರ್ಕೊಂಬ ಅವರನ್ನ ಅಂತ ಹೇಳಿದ್ಲು. ತೇಷು ತಾದೃಶಂ ಪತಿಂ, ಎಂತಹ ಪತಿ ಇವಳ ಬೇಡಿಕೆ ಉಂಟಲ್ಲ ಅಂತಹ, ತೇಷು ತೇಷು ಬ್ರಾಹ್ಮಣೇಶು ಇತ್ಯರ್ಥ, ದ್ವಿಜೇಶು ಇತ್ಯರ್ಥ. ತಾದೃಶಂ ಪತಿಂ ಕೀದೃಶಂ ಅಂಧಂ ಅನಂಧಂಚ ಪತಿಂ ಇತ್ಯರ್ಥ. ತಾದೃಶಂ ಪತಿಂ ಅಹಮೇವ ಯಥಾಯಥಂ ವರಯಿಷ್ಯೇ ಇತ್ಯರ್ಥ. ಯಥಾಯಥಂ ಇತ್ಯುಕ್ತೆ ಯಥಾ ಯೋಗ್ಯಂ ಯಥೋಚಿತಂ ಇತ್ಯರ್ಥ. ಯಥಾಚಿತಂ ಯಥೋಚಿತಂ ಅಹಮೇವ ವರಯಿಷ್ಯೇ ಅಂತರ್ಥ. ಹಾಗೆ ನೀನು ಕರ್ಕೊಂಡು ಬಂದವರಲ್ಲಿ ಯೋಗ್ಯರಾದವರನ್ನು ನಾನೇ ಆಯ್ಕೆ ಮಾಡಿಕೊಳ್ಳುತ್ತೇನೆ ಅಂತ ಸುವರ್ಚಲ ದೇವಲನ ಹತ್ರ, ತಂದೆಯ ಹತ್ರ ಈ ರೀತಿಯಾಗಿ ಹೇಳ್ತಾಳೆ. ಏಭ್ಯಸ್ತ್ವಂ ಮನ್ಯಸೆ ದಾತುಂ ಮಾಮಿಹಾನಯತಾನ್ ದ್ವಿಜಾನ್ ತಾದೃಶಂ ತಂ ಪತಿಂ ತೇಷು ವರಯಿಷ್ಯೇ ಯಥಾಯಥಂ ಇತಿ. ಎಲ್ಲ ಅಂಶಗಳನ್ನು ಅಧ್ಯಾಪಕರಾದವರು ವಿಸ್ತಾರವಾಗಿ ಹೇಳಬೇಕಾಗಿಲ್ಲ, ಪ್ರಮುಖಾಂಶಗಳನ್ನು ಅವರು ಹೇಳ್ತಾರೆ. ಆಚಾರ್ಯಾತ್ ಪಾದಮಾದತ್ತೆ, ಪಾದಂ ಶಿಷ್ಯ ಸ್ವಮೇಧಯ, ಈ ಭಾಗಗಳನ್ನು, ವ್ಯಾಖ್ಯಾನ ಭಾಗಗಳನ್ನು ನೀವು ಮನೆಗಳಲ್ಲಿ ಪುನಃ ಓದ್ಕೋಬೇಕು. ಓದಿಕೊಂಡಾಗ ನಿಮಗೆ ಮತ್ತೂ ಸ್ಪಷ್ಟವಾಗುತ್ತೆ ಅರ್ಥ ಎನ್ನುವಂಥದ್ದು. ಆದ್ದರಿಂದ ಸಂಕ್ಷೇಪವಾಗಿ ಈ ಶ್ಲೋಕಗಳ ಅರ್ಥವನ್ನು ನಿಮ್ಮ ಜೊತೆಗೆ ನಾನು ಹೇಳ್ತಾ ಇದ್ದೇನೆ. ಅಲ್ಲಿಗೆ ನಾನೇ ಆಯ್ಕೆ ಮಾಡಿಕೊಳ್ತೇನೆ ವರನನ್ನ ಅಂತ ಆಕೆ ಹೇಳಿದ್ಲು. ಮುಂದಿನ ಶ್ಲೋಕವನ್ನು ನೋಡೋಣ. ತಥೇತಿ ಚೋಕ್ತ್ವಾ ತಾಂ ಕನ್ಯಾಂ ಋಷಿ ಶಿಷ್ಯಾನುವಾಚ ನಿರ್ವೇಷ್ಟು ಕಾಮಾನ್ ಕನ್ಯಾಂ ಮೇ ದೃಷ್ಟ್ವಾ ನಯತ ಶಿಷ್ಯಕಾಹ ಅಂತ ಶ್ಲೋಕ ಬರುವಂಥದ್ದು. ಪದಚ್ಛೇದ ನೋಡಿಬಿಡೋಣ, ಅರ್ಥ ಹೇಳಲಿಕ್ಕೆ ಅನುಕೂಲ ಆಗತ್ತೆ. ತಥೇತಿ ಎಂಬಲ್ಲಿ ಎರಡು ಪದ, ತಥಾ ಇತಿ, ಚೋಕ್ತ್ವಾ ಎಂಬಲ್ಲಿ ಎರಡು ಪದ, ಚ ಉಕ್ತ್ವಾ ಅಂತ. ತಾಂ ಕನ್ಯಾಂ ಋಷಿಹಿ ಎಂಬಲ್ಲಿ ಎರಡು ಪದ, ಕನ್ಯಾಂ ಋಷಿಹಿ. ಶಿಷ್ಯಾನ್ ಉವಾಚ, ಶಿಷ್ಯಾನ್ ಉವಾಚ ಹ. ನಿರ್ವೇಷ್ಟು ಕಾಮಾನ್ ಕನ್ಯಾಂ ಮೇ ದೃಷ್ಟ್ವಾ ಆನಯತ, ದೃಷ್ಟ್ವಾನಯತ, ದೃಷ್ಟ್ವಾ ಆನಯತ ಶಿಷ್ಯಕಾಹ ಅಂತ. ಮಗಳು ಹೇಳಿದ ಈ ವಿಷಯವನ್ನು ಕೇಳಿ ಆ ದೇವಲ ತನ್ನ ಶಿಷ್ಯರಿಗೆ
ಈ ರೀತಿಯಾಗಿ ಅಪ್ಪಣೆಯನ್ನು ಕೊಡಿಸಿದ ಅಂತ ಈ ಶ್ಲೋಕ ಹೇಳುತ್ತೆ. ತಾಂಚ ಕನ್ಯಾಂ ತಾಂ ಸುವರ್ಚಲಾಂ ಕನ್ಯಾಂ ಇತ್ಯರ್ಥ. ಆ ಸುವರ್ಚಲ ಎಂಬ ಮಗಳನ್ನು, ವಿವಾಹ ಯೋಗ್ಯಳಾದ ಮಗಳನ್ನು, ಕನ್ಯೆಯನ್ನು. ತಥಾ ಇತಿ ಉಕ್ತ್ವಾ, ತಥಾ ಇತಿ ಅಂದರೆ ಓಕೆ, ಲೆಟ್ ಇಟ್ ಬಿ, ಹಾಗೇ ಆಗಲಿ ಅಂತರ್ಥ. ತಥಾ ಇತಿ ಉಕ್ತ್ವಾ, ಉಕ್ತ್ವಾ ಕಥಯಿತ್ವಾ ಹೇಳಿ ಋಷಿ, ಋಷಿಯಾದ ದೇವಲನು ತನ್ನ ಶಿಷ್ಯರ ಹತ್ರ ಹೇಳ್ತಾನೆ. ಶಿಷ್ಯಕಾಹ ಸ್ವಾರ್ಥೇಕ ಪ್ರತ್ಯಯ ಅಂತ ಒಂದು ಪ್ರಯೋಗ ಇದೆ. ಸ್ವಾರ್ಥದಲ್ಲಿ ಕ ಎಂಬುದನ್ನು ಸೇರಿಸುವೆ. ಶಿಷ್ಯಾಹ ಶಿಷ್ಯಕಾಹ ಸಮಾನಾರ್ಥಕ ಪದ ಪದಮಿತ್ಯರ್ಥ. ಶಿಷ್ಯಕಾಹ ಎಲೈ ಶಿಷ್ಯರೇ, ಕನ್ಯಾಂ ಮೇ ನಿರ್ವೇಷ್ಟು ಕಾಮಾನ್, ಮೇ ಕನ್ಯಾಂ ಮೇ ನನ್ನ ಕನ್ಯಾಂ ಮಗಳನ್ನು ನಿರ್ವೇಷ್ಟು ಕಾಮಾನ್. ನಿರ್ವೇಷ್ಟು ಕಾಮಾನ್ ಅಂದರೆ ಯಾರು ವಿವಾಹವಾಗಲು ಬಯಸುತ್ತಾರೋ ಅಂಥವರು, ಮದುವೆಯಾಗಿ ಉಪಭೋಗಿಸಲು ಬಯಸುತ್ತಾರೋ ಅವರು, ಅವರನ್ನು ನಿರ್ವೇಷ್ಟು ಕಾಮಾನ್ ಬಯಸುವವರನ್ನು ದೃಷ್ಟ್ವಾ ನೋಡಿ ಆನೆಯ ಇಲ್ಲಿಗೆ ಕರ್ಕೊಂಡು ಬನ್ನಿ ಅವರನ್ನು. ಎಲ್ಲ ಕಡೆ ಹೋಗಿ ದೇವಲನ ಮಗಳು ಸುವರ್ಚಲ ವಿವಾಹವಾಗ್ತಾ ಇದ್ದಾಳೆ, ಆಕೆಯನ್ನು ವಿವಾಹವಾಗಲು ಬಯಸುವ ಬ್ರಾಹ್ಮಣರು ಬರಬೇಕು ಅಂತ ಹೇಳಿ ಅಂತ ಅವರನ್ನು ಕರ್ಕೊಂಡು ಬನ್ನಿ ಅಂತ ಇತಿ ಶಿಷ್ಯಾನ್ ಉವಾಚ, ಶಿಷ್ಯರನ್ನ ಕುರಿತು ಹೇಳ್ತಾನೆ. ತಥೇತಿ ಚೋಕ್ತ್ವಾ ತಾಂ ಕನ್ಯಾಂ ಋಷಿ ಶಿಷ್ಯಾನುವಾಚ, ನಿರ್ವೇಷ್ಟು ಕಾಮಾನ್ ಕನ್ಯಾಂ ಮೇ ದೃಷ್ಟ್ವಾ ನಯತ ಶಿಷ್ಯಕಾಹ ಅಂತರ್ಥ. ಇದರಲ್ಲಿ ಬರುವಂತಹ ಕ್ರಿಯಾಪದಗಳನ್ನು, ಆಮೇಲೆ ಕೆಲವು ವ್ಯಾಕರಣ ಅಂಶಗಳನ್ನು ಕೂಡ ನೀವು ಗಮನಿಸ್ತಾ ಬರಬೇಕು. ನಿಮಗೆ ಈ ಹಿಂದಿನ ತರಗತಿಗಳಲ್ಲಿ ವ್ಯಾಕರಣದ ಆ ಭಾಗಗಳನ್ನು, ನಾಮಪದ, ಕ್ರಿಯಾಪದ, ಸಂಧಿವಿಚ್ಛೇದ, ಸಮಾಸ, ಆನಂತರ ಪ್ರಯೋಗಗಳು, ಕೃದಂತಗಳು, ಈ ಅಂಶಗಳನ್ನೆಲ್ಲ ನೀವು ಗಮನಿಸ್ತಾ ಬರಬೇಕು. ಎಲ್ಲ ಕಡೆಗಳಲ್ಲಿಯೂ ಕೂಡ ಬರುತ್ತೆ. ಉದಾಹರಣೆಗೆ ದೃಷ್ಟ್ವಾ, ತ್ವಾ ಪ್ರತ್ಯಯಾಂತಂ ಅವ್ಯಯಂ ಅಂತ ಬರುತ್ತೆ. ಆನಯ ಅಂತ ಬರುತ್ತೆ, ಅದು ಲೋಟ್ ಲಕಾರದ ಮಧ್ಯಮ ಪುರುಷ ಏಕವಚನದಲ್ಲಿ ಆನಯ ಅಂತ ರೂಪ ಬರುತ್ತೆ. ಇವುಗಳನ್ನು ನಾವು ನೋಡ್ಕೋಬೇಕು. ತಥೇತಿ ಚೋಕ್ತ್ವಾ ತಾಂ ಕನ್ಯಾಂ ಋಷಿ ಶಿಷ್ಯಾನುವಾಚ, ನಿರ್ವೇಷ್ಟು ಕಾಮಾನ್ ಕನ್ಯಾಂ ಮೇ ದೃಷ್ಟ್ವಾ ನಯತ ಶಿಷ್ಯಕಾಹ ಅಂತ. ಈ ಎಲ್ಲ ಅಂಶಗಳನ್ನು ಪುನಃ ಅಧ್ಯಯನ ಮಾಡಬೇಕು. ಅಧ್ಯಯನ ಮಾಡಿದ ಮೇಲೆ ಅದನ್ನು ಮನನ ಮಾಡಬೇಕು. ಮನನ ಮಾಡಿದ ಮೇಲೆ ಧಾರಣೆಯನ್ನು ಮಾಡಬೇಕು. ಭಾಷಾದೃಷ್ಟಿಯಿಂದಲೂ ಈ ಎಲ್ಲ ಅಂಶಗಳನ್ನು ನೋಡಬೇಕು. ಕಥಾದೃಷ್ಟಿಯಿಂದಲೂ ಇವುಗಳನ್ನು ನೋಡಬೇಕು. ಚಾರಿತ್ರ್ಯ ನಿರ್ಮಾಣದ ದೃಷ್ಟಿಯಿಂದಲೂ ಕೂಡ ಈ ಎಲ್ಲ ಅಂಶಗಳನ್ನು ಗಮನಿಸಬೇಕು ಎಂಬುದನ್ನು ಸೂಚ್ಯವಾಗಿ ನಿಮಗೆ ತಿಳಿಸಿ ಅಧ್ಯಯನವನ್ನು ಮಾಡ್ಕೊಂಡು ಬನ್ನಿ. ಮುಂದಿನ ತರಗತಿಗಳಲ್ಲಿ ಮುಂದಿನ ಶ್ಲೋಕಗಳನ್ನು ನಾವು ನೋಡೋಣ. ಸರ್ವೇಭ್ಯಃ ಧನ್ಯವಾದಾಃ.